ಏನ್ ಹುಡುಕ್ತಿದ್ಯಾ? ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ರೆಡ್ ಬಾಕ್ಸ್ ಇದೆಯಲ್ಲ, ಅದೇ ಸಬ್ಸ್ಕ್ರೈಬ್ ಬಟನ್. ಹಾಗಾದ್ರೆ ವಿಡಿಯೋಸ್ ಅವಾಗ ಅವಾಗ ಬಿಡ್ತಾ ಇರ್ತೀರಲ್ವಾ? ನೀವು ಮಾಡ್ತಾ ಇರುವಂತಹ ಒಂದು ಕೆಲಸ ಪ್ರಶಂಸನಾರ್ಹ ಸಹಜವಾಗಿ. ಸೊ ಏನೇನು ಗಮನಕ್ಕೆ ಬಂತು ಯಶೋಮಾರ್ಗ ಫೌಂಡೇಶನ್ ಗೆ ಅಲ್ಲಿ ಅಗತ್ಯತೆ ಇರುವಂತಹ ವಸ್ತುಗಳೇನು ಅಥವಾ ಸಮಸ್ಯೆಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಶ್ ಅವರೇ ಹೇಳ್ಬೋದಾ? ನಮಸ್ತೆ. ಅದೇ ಅಲ್ಲಿ ಬೇಸಿಕಲಿ ನಿಮಗೆ ನೀರು, ಊಟ, ತಿನ್ನೋ ಇದು ಪದಾರ್ಥಗಳು, ಆಮೇಲೆ ಬ್ಲಾಂಕೆಟ್ ಗಳು ಇದ್ರ ಅವಶ್ಯಕತೆ ಇದೆ ಅಂತ ಗೊತ್ತಾಯ್ತು. ಸೊ ಅದರಿಂದ ಇಮಿಡಿಯೇಟ್ ಆಗಿ ನಮ್ ತಂಡ ಎಲ್ಲ ಒಂದು ಇದನ್ನ ರೆಡಿ ಮಾಡಿ ನಾನು ಕಳಿಸ್ಕೊಟ್ಟೆ. ಸೊ ಒಂದು ಖುಷಿ ವಿಚಾರ ಏನಂದ್ರೆ, ಎಲ್ಲ ಹುಡುಗರು ಪಾಪ ರಿಸ್ಕ್ ತಗೊಂಡು ಜನರಲಿ ಕುಶಾಲನಗರ ಅಲ್ಲಿ ಇದ್ ಮಾಡಿ ಇದ್ ಮಾಡ್ಬಿಡ್ತಿದ್ರೆ ಎಲ್ಲ. ಸೊ ಇವ್ರು ಒಳಗಡೆ ಹೋಗಿ ಮಡಿಕೇರಿಯಲ್ಲಿ ಕೆಲವು ಭಾಗಗಳಲ್ಲಿ ಕೊಟ್ಬಿಟ್ಟು ಬಂದಿದ್ದಾರೆ. ಸೊ ಅದು ನಿಜವಾಗ್ಲು ಒಂದು ಖುಷಿ ಆಯ್ತು ನನಗೆ. ಅವ್ರಗಳ ಕೆಲಸ ಅದು, ನಂದೇನಿಲ್ಲ, ನಾನು ಸುಮ್ನೆ ಒಂದು ಆಸೆ ಹಿಂಗ ಹೋಗ್ಬೇಕು ಅನ್ನೋದು. ಬಟ್ ನಿಂತು ಎಲ್ಲ ಹುಡುಗರು ಟೀಮ್ ಕೆಲಸ ಮಾಡಿದೆ. ಸೊ ಅವ್ರಗಳ ಕೆಲಸ ಅಂತ ಹೇಳ್ಬೇಕು. ಅಲ್ಲಿ ಮೇನ್ ಕೆಲವು ಪಾಪ ಅಂದ್ರೆ ಹೆಂಗಸರು ಸ್ಯಾನಿಟರಿ ಪ್ಯಾಡ್ ಇಂದನೂ ಅವಶ್ಯಕತೆ ಇದೆ ಅಂತ ಗೊತ್ತಾಯ್ತು. ಸೊ ಅದನ್ನೆಲ್ಲಾನು ಇಮಿಡಿಯೇಟ್ ಆಗಿ ಕಳಿಸುವಂತ ವ್ಯವಸ್ಥೆ ಆಯ್ತು. ನಿಜವಾಗ್ಲು ಬಹಳ ಒಂದು ಕಷ್ಟದಲ್ಲಿ ಜನ ಇದಾರೆ. ಅಂಡ್ ಕಾವೇರಿ ನಮ್ಮ ಆ ಜನಗಳ ನೀರು, ಇಡೀ ಕರ್ನಾಟಕದ ನೀರು ಅಲ್ಲಿಂದ ಬರುತ್ತೆ. ಎಷ್ಟು ಜನ ನೀರು ಕುಡಿಯೋ ನೀರಿಗೂ ಒದ್ದಾಡ್ತಿದ್ದಾರೆ ಅಂತ ಕೇಳಿದಾಗ ಬಹಳ ಕಷ್ಟ ಆಗುತ್ತೆ. ಬಟ್ ಲ್ಯಾಂಡ್ ಸ್ಲೈಡ್ ಗಳು ಇದೆಲ್ಲ ಇನ್ನೂ ಮುಂದುವರಿಯುತ್ತೆ ಅನ್ನೋದು ಕೇಳ್ತಾ ಇದ್ರೆ ನನಗೆ ಭಯ ಆಗ್ತಿದೆ. ದೇವರಲ್ಲಿ ಪ್ರಾರ್ಥಿಸ್ಬೇಕಷ್ಟೇ, ಅವ್ರಗಳಿಗೆ ಏನು ತೊಂದರೆ ಆಗ್ದಂಗೆ ಅವರು ನೆಮ್ಮದಿ ಆಗಿರ್ಲಿ ಅಲ್ಲಿ ಜನ. ಅದಷ್ಟು ಬೇಗ ಇದೆಲ್ಲ ನಿಲ್ಲಿ ಅನ್ನೋದನ್ನ ಕೇಳಿ ಪ್ರಾರ್ಥಿಸ್ಬೇಕಷ್ಟೇ. ಕರೆಕ್ಟ್ ಕರೆಕ್ಟ್ ಹೌದು. ಅವ್ರನ್ನ ಬಹಳ ನೆರವಿನ ಒಂದು ಬೇಡಿಕೆಲು ಕೂಡ ಇದಾರೆ, ಅವ್ರಿಗೆ ಅಗತ್ಯತೆ ಕೂಡ. ಯಶ್ವರ್ ನಿನ್ನೆ ನಿಮ್ ಟೀಮ್ ಹೋದಂತ ಟೈಮ್ ನಲ್ಲಿ ಕೆಲವರು ಹೇಳ್ತಾ ಇದ್ರಂತೆ ನೀವು ಕೂಡ ಬರ್ತೀರಾ ಅಂತೇನೋ. ಹೌದಾ ಯಶ್ವರ್, ನೀವೇನಾದ್ರು ಹೋಗ್ಬೇಕಂತ ಪ್ಲಾನ್ ಅಲ್ಲಿ ಇದ್ರೆ ಹೇಳ್ತಾ ಇದ್ರಂತ ಈಗೆಲ್ಲ? ಇಲ್ಲ, ನಾನು ನಮ್ಮ ಮಿನಿಸ್ಟರ್ ಸಾರಾ ಮಹೇಶ್ ಅವ್ರ ಹತ್ರನು ಮಾತಾಡಿದೆ. ಮಹೇಶ್ ಅಣ್ಣ ಅವರು, ಅವರು ಸಾಕಷ್ಟು ಅಲ್ಲೇ ಉಳ್ಕೊಂಡು ಕೆಲಸ ಮಾಡ್ತಾ ಇದಾರೆ ಪಾಪ ಅವರು. ಸೊ ಜನರಲ್ ನಾನು ಅವ್ರ ಹತ್ರನು ಡಿಸ್ಕಸ್ ಮಾಡಿದೆ ಈ ತರ ಏನೇನಿದೆ ಅಂತ. ಅಂದ್ರೆ ಈಗ ತುಂಬಾ ಕಡೆಯಿಂದ ಎಲ್ಲ ಬರ್ತಾ ಇದೆಯಂತೆ, ಜನಗಳೆಲ್ಲ ತಲುಪಿಸ್ತಾ ಇದಾರೆ. ಮೇನ್ ಏನಂದ್ರೆ ಅಲ್ಲಿ ಒಳಗಡೆ ರೀಚ್ ಮಾಡಿಸೋದು ರೋಡ್ ಗಳೆಲ್ಲ ಇದಾಗಿರೋದ್ರಿಂದ ಕಷ್ಟ ಆಗ್ತಿದೆ. ಈಗ ನಾವು ಸುಮ್ನೆ ಹೋದ್ರು ಅಲ್ಲಿ ಇದಾಗಲ್ಲ. ಸೊ ಅದಕ್ಕೆ ಒಂದ್ ಸ್ವಲ್ಪ ಎಲ್ಲ ಸೆಟ್ಲ್ ಆಗ್ಲಿ, ಆಮೇಲೆ ಏನ್ ನಿಮ್ ಕಡೆಯಿಂದ ಏನ್ ಮಾಡ್ತೀರಾ, ನಿಮ್ಗೆ ಏನೇನ್ ಅನ್ಸುತ್ತೆ ಮಾಡಿರಂತೆ ಈಗ ಸದ್ಯಕ್ಕೆ ಬೇಡ ಅಂತ ಅವರು ಮಿನಿಸ್ಟರ್ ನನಗೆ ಮಾತಾಡಿದ್ರು. ಮಹೇಶ್ ಅಣ್ಣ ಬಹಳ ಆತ್ಮೀಯ ಇರೋದ್ರಿಂದ ಅವ್ರು ಹೇಳಿದ್ರು ಒಳ್ಳೇದು, ಹಿಂಗ್ ಹಿಂಗಿದೆ, ಸ್ವಲ್ಪ ಒಂದ್ ಚೂರ್ ಸೆಟ್ಲ್ ಆಗ್ಲಿ. ಯಾಕಂದ್ರೆ ಅಲ್ಲಿ ಹೋದ್ರು ಏನು ಇದ್ ಮಾಡಕ್ ಆಗಲ್ಲ, ಗಂಜಿ ಕೇಂದ್ರಗಳಲ್ಲಿ ಅದ್ರದ್ದು ನಡೀತಾ ಇದೆ. ಸೊ ಅದರಿಂದ ನನಗೆ ನಾವು ಹೋಗಿರೋದಕ್ಕಿಂತ ಸರ್ ಜನಕ್ಕೆ ಅವಶ್ಯಕತೆ ತಾನೇ ಮುಖ್ಯ. ಕಳ್ಸ್ಕೊಡ್ಬೇಕು ಅಂತ ನಾನು ಮೊನ್ನೆ ರಾತ್ರಿನೇ ಇಮಿಡಿಯೇಟ್ ಆಗಿ ಎಲ್ಲ ಕಳ್ಸಿದ್ವಿ. ನಿನ್ನೆ ಸಂಜೆವರೆಗೂ ರಾತ್ರಿವರೆಗೂ ಮಧ್ಯರಾತ್ರಿ ಒಂದು ಗಂಟೆವರೆಗೂ ತಲುಪಿಸಿದಾರೆ ಹುಡುಗರು. ಅಲ್ಲಿ ಅಂಬೇಡ್ಕರ್ ಭವನ ಅಥವಾ ಇದು ಕೆಲವು ಜಾಗಗಳಲ್ಲಿ ಹೋಗಿ ಖುದ್ದಾಗಿ ಅವರೇ ನಿಂತು ಕುಶಾಲನಗರ ಮತ್ತೆ ಸುಮಾರು ಕಡೆ ಹೋಗಿ ತಲುಪಿಸ್ಬಿಟ್ಟು ಬಂದಿದ್ದಾರೆ. ಯಶ್ವರ, ಬಹುಶಃ ಇದು ಒಂದು ವಾರಕ್ಕೆ ನಮ್ದು ಆಗಿರ್ಬೋದು ಅಥವಾ ನಿಮ್ ಸೇವೆ ಆಗಿರ್ಬೋದು, ಪ್ರತಿಯೊಬ್ಬರು ಸಾರ್ವಜನಿಕರು ಸೀಮಿತ ಆಗ್ಬಾರ್ದು. ಯಾಕಂದ್ರೆ